ಪ್ರಿಯ ವೀಕ್ಷಕರೇ ನಮಸ್ಕಾರ. ಮಹಾಯುದ್ಧ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಜಮಖಂಡಿ ತಾಲೂಕಿನ ತೊದಲಬಾಗಿ ಗ್ರಾಮದಲ್ಲಿ ಪ್ರತಿ ವರ್ಷ ಯುಗಾದಿಗೆ ಶ್ರೀ ಮಡ್ಡಿ ಸಿದ್ದೇಶ್ವರ ಜಾತ್ರೆ ನಡೆಯುತ್ತಿದ್ದು, ಶ್ರೀ ಬೀರದೇವರು ಬಾಲ್ಯದಲ್ಲಿ ಅನೇಕ ಪವಾಡಗಳನ್ನು ಮಾಡುತ್ತಾ ತಾಯಿಯ ಗರ್ಭದಲ್ಲಿ ಇರುವಾಗ ಮುಂದಿನ ಭವಿಷ್ಯ ನುಡಿದವರು. ಭೂಮಿಯ ಮೇಲೆ ರಾಕ್ಷಸರ ಕಾಟ ಹೆಚ್ಚಾಗುತ್ತಿದ್ದಂತೆ ಶ್ರೀ ಬೀರದೇವರು ಪವಾಡ ಪುರುಷರಾಗಿ ರಾಕ್ಷಸರ ಸಂಹಾರ ಮಾಡುವುದಕ್ಕಾಗಿ ನಾಗಠಾಣದಲ್ಲಿ ನಾಗರ ಮರವೇರಿ ನಾಡಿನ ಸುದ್ದಿ ನೋಡಿದರು. ತಂದೆ ಭರಮದೇವರು, ತಾಯಿ ಸೂರಮ್ಮದೇವಿ ಪುಣ್ಯ ಉದರದಲ್ಲಿ ಜನಿಸಿ ಬಂದವರು. ನಾಗಠಾಣದಿಂದ ಜಮಖಂಡಿ ತಾಲೂಕಿನ ಹದ್ದಿನಲ್ಲಿ ಹಾದು ಹೋಗುತ್ತಿರುವಾಗ ತೊದಲಬಾಗಿಯ ಗ್ರಾಮದ ಹೊರವಲಯದಲ್ಲಿರುವ ಮಡ್ಡಿಯಲ್ಲಿ ತಂಪಾದ ಜಾಗವನ್ನು ಗುರುತಿಸಿ ಆಲದ ಮರದ ಕೆಳಗೆ ಒಂದು ದಿನ ತಂಗಿದರು. ಅವರು ತಂಗಿದ ಸ್ಥಾನ ಮಡ್ಡಿಯಲ್ಲಿ ಇದ್ದ ಕಾರಣಕ್ಕಾಗಿ ಮಡ್ಡಿ ಸಿದ್ದೇಶ್ವರನೆಂದು ಹೆಸರು ಬಂತು. ಮಡ್ಡಿ ಸಿದ್ದೇಶ್ವರನ ಭಕ್ತರು ಹೇಳುವ ಪ್ರಕಾರ, ಮಳ್ಳ ಮಾಯಪ್ಪನಿಗೆ ಪವಾಡ ಪುರುಷ ಪ್ರತ್ಯಕ್ಷರಾಗಿ ವರದ ಹಸ್ತ ಇಟ್ಟರು. ಅಂದಿನಿಂದ ಬೀರದೇವರು ಶ್ರೀ ಮರಡಿ ಸಿದ್ದನಾಗಿ ಬೀಡು ಬಿಟ್ಟರೆಂದು ಹೇಳಲಾಗುತ್ತಿದೆ. ಜಮಖಂಡಿ ತಾಲೂಕಾ ಕ್ವಾಣಕನೂರು ಸ್ಥಳಕ್ಕೆ ಬಂದು ಕರೆ ಸಿದ್ದನಾಗಿ ಕೊಣ್ಣೂರು ಮಠದಲ್ಲಿ ಹೀಗೆ 9 ಮಠಗಳು ಶ್ರೀ ಬೀರದೇವರು ಮೂಲ ಮಂದಿರಗಳು ತಯಾರಿಗಳಾಗಿವೆ. ತದನಂತರ ಎಲ್ಲಾ ಭಕ್ತರು ಸೇರಿಕೊಂಡು ತೊದಲಬಾಗಿಯಲ್ಲಿ ಮಡ್ಡಿ ಸಿದ್ದೇಶ್ವರನ ಮಂದಿರ ನಿರ್ಮಾಣ ಮಾಡಲಾಗಿದೆ. ಬೇಡಿದ ಭಕ್ತರಿಗೆ, ಭಕ್ತಿಯಿಂದ ದುಡಿದಂತಹ ವ್ಯಕ್ತಿಗಳಿಗೆ ಮರಡಿ ಸಿದ್ದೇಶ್ವರ ಬೇಕಾದನ್ನ ಕೊಡುತ್ತಾನೆ ಅನ್ನುವುದು ಜನರ ನಂಬಿಕೆಯಾಗಿದೆ. ಯುಗಾದಿ ಅಮಾವಾಸ್ಯ ದಿನ ದೊಡ್ಡದಾಗಿ ಜಾತ್ರೆ ನೆರವೇರುತ್ತದೆ. ಶ್ರೀ ಮಡ್ಡಿ ಸಿದ್ದನ ಗೂಳಿ ಅಂದರೆ ಪಟ್ಟದ ಪೂಜಾರಿ ನುಡಿ ಮಾಡುತ್ತಾನೆ, ಅಂದರೆ ಮುಂದಿನ ಆಗುಹೋಗುಗಳ ಬಗ್ಗೆ ಮಳೆ ಬೆಳೆ ತಿಳಿಸುತ್ತಾರೆ. ಪವಾಡ ಪುರುಷನ ಅನೇಕ ಅವತಾರಗಳಿವೆ. ಕೊಣ್ಣೂರು ಕರಿಸಿದ್ದನಾಗಿ, ಆಲಕನೂರಲ್ಲಿ ಕರಿದೇವರಾಗಿ, ನಾಗಠಾಣದಲ್ಲಿ ಬೀರದೇವರಾಗಿ, ಶಿಡಿಯಾಣದಲ್ಲಿ ಬೀರಪ್ಪನಾಗಿ, ರಾಯಹುನ್ನೂರದಲ್ಲಿ ಬೀರಪ್ಪನಾಗಿ, ಕರಸುಂಡಿ ಸಿದ್ದುಬಾನಾಗಿ, ಆರ್ಯೇವಾಡಿಯಲ್ಲಿ ಬೀರುಬಾನಾಗಿ, ಹೀಗೆ ಅನೇಕ ಸ್ಥಳಗಳಲ್ಲಿ ಬೇರೆ ಬೇರೆ ಹೆಸರಲ್ಲಿ ಪವಾಡ ಮಾಡುತ್ತಿದ್ದಾರೆ. ತೊದಲಬಾಗಿಯಲ್ಲಿ ಪ್ರತಿ ವರ್ಷ ಯುಗಾದಿಗೊಮ್ಮೆ ಅದ್ಭುತವಾಗಿ ಜಾತ್ರೆ ನೆರವೇರುತ್ತದೆ. ತೊದಲಬಾಗಿ ಶ್ರೀ ಬೀರದೇವರ ಶಾಖಾ ಮಠವೆಂದು ಜನ ನಂಬಿದ್ದಾರೆ. ಭಕ್ತ ಜನ ಸಾಗರವೇ ಹರಿದು ಬರುತ್ತದೆ ಎಂದು ಡೊಳ್ಳಿನ ಪದಗಳ ಗಾಯಕ ಸಾಹಿತ್ಯ ಮಾಳು ದಳವಾಯಿ ಮತ್ತು ಶಿಖರಪ್ಪ ಸಣಸಿದ್ದ ಅವರು ತಿಳಿಸಿದ್ದಾರೆ. ಈ ಜಾತ್ರಾ ಮಹೋತ್ಸವದಲ್ಲಿ ತೊದಲಬಾಗಿ ಗ್ರಾಮದ ಗುರು ಹಿರಿಯರು ಭಾಗಿಯಾಗಿದ್ದರು. ಯಶವಂತ ಕಲೂತಿ, ಮಹಾಯುದ್ಧ ನ್ಯೂಸ್, ಜಮಖಂಡಿ.